गुलबर्गा शहर के साई मंदिर के पास आज दिन दहाड़े एक वकील की हत्या की गई। ईरन्ना गौड़ा पुलिस पाटिल नामी ये वकील जब अपने घर से निकल रहा था तभी कुछ अनजान लोगों ने तेज धार हथियार से ईरन्ना पर हमला कर उसका कत्ल कर फरार हो गए। सिटी पुलिस कमिश्नर और यूनिवर्सिटी पुलिस टीम मौके वारदात पर पहुंची और जांच शुरू कर दी है। ये पूरा मामला यूनिवर्सिटी पीएस में दर्ज कराया गया है। नगर उद्नूर ग्राम ईरण गौड़ वकील वृत्त कोर्ट के हम सदर्भली स्वल्प जन एक्साक्ट जन अंत इन नमें बंद स्वल्प जन मारकास्ट मेले हल्ले ಅಲ್ಲೇ ಮಾಡಿ ಅವರು ತಪ್ಪಿಸಿಕೊಂಡು ಬಂದು ಒಂದು ಅಪಾರ್ಟ್ಮೆಂಟ್ ಹತ್ರ ಕೆಳಗಡೆ ಏನು ಬೇಸ್ಮೆಂಟ್ ಪಾರ್ಕಿಂಗ್ ಸ್ಪಾಟ್ ಅಲ್ಲಿ ಅವರ ಮೇಲೆ ಇನ್ನೂ ಹೆಚ್ಚಿನ ಹಲ್ಲೆ ಮಾಡಿ ಅವರು ಆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ। ಈ ಸಂಬಂಧ ನಾವು ಈಗ ಸ್ಪಾಟ್ ವಿಸಿಟ್ ಮಾಡಿದೀವಿ। ಅವರು ಮೃತದೇಹವನ್ನು ನಾವು ಏನು ಸ್ಪಾಟ್ ಪಂಚನಾಮ ಎಲ್ಲ ಮಾಡಿ ಏನು ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಿದರೆ ಈಗ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ನಾವು ಜಿಮ್ಸ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೀವಿ। ಈ ಬಗ್ಗೆ ನಾವು ಏನು ಅಕ್ಯೂಸ್ಗಳು ಕೆಲವರು ಮನೆಯವರು ಮತ್ತು ಸಂಬಂಧಿಕರು ಕೆಲವರ ಮೇಲೆ ಇದು ಮಾಡ್ತಾ ಇದ್ದಾರೆ ಅನುಮಾನ ಪಡ್ತಾ ಇದ್ದಾರೆ। ಒಂದ್ಸಲ ಅವರು ನಾವು ತನಿಖೆಯನ್ನು ಶುರು ಮಾಡ್ತೀವಿ। ಶುರು ಮಾಡಿದ್ಮೇಲೆ ಒಂದು ಈಗ ಆಲ್ರೆಡಿ ನಾವು ಟೂ ಟೀಮ್ಸ್ ಮಾಡಿ ಕಳಿಸಿದ್ದೀವಿ ಸ್ವಲ್ಪ ಸಸ್ಪೆಕ್ಟ್ ಇರೋರಿಗೆ ಮತ್ತು ಅನುಮಾನ ಇರೋರಿಗೆ ಯಾರ್ಯಾರಿದ್ದಾರೆ ಅವ್ರಿಗೆ ಕ್ವಶನ್ ಮಾಡೋದಕ್ಕೆ ಏನು ಅಪರಾಧಿಗಳೇನಿದ್ದಾರೆ ಅವರನ್ನು ನಾವು ಶೀಘ್ರದಲ್ಲೇ ಬಂಧಿಸುವಂತ ಒಂದು ಕ್ರಮ ಕೈಗೊಳ್ಳಿ। ಇನ್ನೂ ಎಫ್ಐಆರ್ ರಿಜಿಸ್ಟರ್ ಆಗಿಲ್ಲ। ಎಫ್ಐಆರ್ ಅಲ್ಲಿ ಅವ್ರ ಕುಟುಂಬದವರು ಏನು ಕೊಡ್ತಾರೆ ಕಂಟೆಂಟ್ ಅನ್ನ ನೋಡ್ತೀವಿ ಮತ್ತೆ ನಮ್ಮ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿ ಇದು ಮಾಡಿದ್ರು ಆಗಿರ್ಬೋದು ಅಂತ। ಈಗಲೇ ನಾವು ಇದೇ ಡಿಸಿಷನ್ ಅಂತೇಳಿ ಬರೋಕ್ಕಾಗಲ್ಲ। ಒಟ್ಟಿನಲ್ಲಿ ಈಗ ನಮಗೆ ಸ್ಪಾಟ್ ನೋಡಿದ್ದು ಮತ್ತೆ ಇಲ್ಲಿ ಘಟನಾವಳಿಗಳನ್ನ ನೋಡಿದಾಗ ಒಂದು ವೆಪನ್ಸ್ಗಳನ್ನು ಉಪಯೋಗಿಸ್ಕೊಂಡು ಅವರು ಬೆಳಗ್ಗೆ ಹೋಗಬೇಕಾದ್ರೆ ಅವ್ರಿಗೆ ಅಟ್ಯಾಕ್ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದು ಕಂಡಿದೆ। ಇಲ್ಲ ಇದೆ ಬಟ್ ಅದನ್ನ ಅವರು ಉಪಯೋಗಿಸಿದರೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಎಫ್ ಎಸ್ ಎಲ್ ವರದಿ ಎಲ್ಲ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ। ಒಂದ್ ಮಗ ನಾವ್ ಮುದುಕರಾಗಿದ್ದೇವ್ ಕೋರ್ಟಿಗೆ ಹೊಂಟನೆ ಈಗ ಮಾಡಿದ್ರು ನೋಡು ನಂದಲ್ಲ ನನ್ ಮಗನೇ ಅಪ್ಪ ನಿಮ್ ಕಾಲ್ ಗೊತ್ತೀನಿ ನನ್ ಮಗನಿಗೆ ಕಾಲ್ ಗೊತ್ತೀನಿ ನಮ್ಮ ಆಸ್ತಿ ತೀರ್ನ ಅಷ್ಟೆಲ್ಲ ಕೊಡ್ದಾರ ಅಪ್ಪ ನಮ್ಮ ಮನೆಗೆ ಮಾಡ್ತ ಮೂವರ್ ಅಂತಂದರು ಒಬ್ಬನೇ ಮಗ ಆಸ್ತಿ ಹೇಳ್ ದಿನ ಸಲ್ಯ ಕೊಡ್ದು ಅಪ್ಪ ಹಾ ಹೇಳ್ತೀನಿ ಲವಣೆ ಕಂಚ ಮತ್ತ ಅವ್ರು ಯಾರು ಕರ್ಸ್ಕೊಂಡ್ರೆ ಕರ್ಸ್ಕೊಂಡ್ರೆ ಹೊಡೆದಿರ್ಲ ಹದಿನಾಲ್ಕು ಕಂಟೇನೇ ಹೊಡೆದವ ಈ ನನ್ನ ಮಗನ ಜೀವ ಕಂಟೇನೇ ಹೊಡೆದನ ಫಾಸಿ ಶಿಕ್ಷೆ ಕೊಡ್ತೀರಿ ಏನ್ ಕೊಡ್ತೀರಿ ನೋಡ್ರಿ ನೋಡ್ರಿ ನಾನು ಭಗವಾದ ಯಾವ ಆಸ್ತಿ ಸಲ ನಮ್ದು ಆಸ್ತಿ ನಮ್ ಮನಿ ತಳದ ಮೂವರ್ ಅಣ್ಣತಮ್ಮದರು ಒಬ್ಬನೇ ಮಗನ ಎಷ್ಟದ್ರ ಆಸ್ತಿ ನಮ್ದು ಒಂದ್ ನಾಲ್ಕು ಇಪ್ಪತ್ತು ಎಕರೆ ಮ್ಯಾಲ ಅದ ಅಲ್ಲಿ ಆಸ್ತಿ ಕೂಡ ಇದು ಕೂಡ ಎಷ್ಟು ಹೇಳ್ತೀನಿ ನೋಡ್ರಪ್ಪ ಈಗ ನಮ್ಗ ನಾವ್ ಹೆಂಗ್ ಮಾಡ್ಬೇಕು ಬದುಕ್ಬೇಕು।